ನಮಸ್ಕಾರ ಮುಖ್ಯಾಂಶಗಳು ದೇಶದ ವಿವಿಧ ಭಾಗಗಳಿಂದ ಗುಜರಾತ್ನ ಕೆವಾಡಿಯಾಗೆ ಎಂಟು ರೈಲುಗಳ ಸೇವೆಗೆ ಚಾಲನೆ ವಂದೇ ಭಾರತ ಶ್ರೇಷ್ಠ ಭಾರತದ ಪ್ರತೀಕ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯ ಪ್ರವಾಸದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಳಗಾವಿ ಬಾಗಲಕೋಟೆ ಜಿಲ್ಲೆಯ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ ರಾಜ್ಯದಲ್ಲಿ ಕೊರೋನಾ ಲಸಿಕೆ ವಿತರಣೆಯ ಎರಡನೇ ದಿನ ಖಾಸಗಿ ಆಸ್ಪತ್ರೆಗೆ ಸಚಿವ ಡಾಕ್ಟರ್ ಸುಧಾಕರ್ ಭೇಟಿ ಇಂದು ನಾಲ್ಕು ಸಾವಿರ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡುವ ಗುರಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಸುಗ್ರೀವಾಜ್ಞೆಗೆ ರಾಜ್ಯಪತ್ರ ನಾಳೆಯಿಂದ ತಿದ್ದುಪಡಿ ಕಾಯ್ದೆ ಜಾರಿ ದೇಶದ ವಿವಿಧ ಭಾಗಗಳಿಂದ ಗುಜರಾತ್ನ ಏಕತಾ ಪ್ರತಿಮೆ ಇರುವ ಕೆವಾಡಿಯಾಗೆ ಸಂಚರಿಸುವ ಎಂಟು ರೈಲುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಒಂದೇ ಸ್ಥಳಕ್ಕೆ ಏಕಕಾಲದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ರೈಲು ಸಂಚಾರ ಆರಂಭಿಸುತ್ತಿರುವುದು ರೈಲು ಇತಿಹಾಸದಲ್ಲಿ ಇದೇ ಮೊದಲ ಬಾರಿಯಾಗಿರುವುದು ಸಂತಸವಾಗಿದೆ ಇದು ಒಂದೇ ಭಾರತ ಶ್ರೇಷ್ಠ ಭಾರತದ ಪ್ರತೀಕವಾಗಿದೆ ಎಂದರು ಈ ಮೂಲಕ ಕೆವಾಡಿಯಾ ವಿಶ್ವದ ಅತ್ಯಂತ ಶ್ರೇಷ್ಠ ಪ್ರವಾಸಿ ತಾಣವಾಗಿ ಹೊರಹೊಮ್ಮಿದಂತಾಗಿದೆ ಇದು ಭಾರತೀಯ ರೈಲ್ವೆಯ ಯೋಜನೆ ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮಿಷನ್ನನ್ನು ಪರಿಪೂರ್ಣಗೊಳಿಸುವಂತಹ ಕಾರ್ಯಕ್ರಮವಾಗಿದೆ ಭಾರತ ರತ್ನ ಎಂಜಿಆರ್ ಜನ್ಮದಿನದಂದು ಚೆನ್ನೈನಿಂದಲೂ ರೈಲು ಸಂಚಾರ ಆರಂಭವಾಗುತ್ತಿರುವುದು ಅವಿಸ್ಮರಣೀಯವಾಗಿದೆ ಎಂದು ಅಭಿಪ್ರಾಯಪಟ್ಟರು ದೇಶದ ವಿವಿಧ ಭಾಗಗಳಿಂದ ಇಲ್ಲಿಗೆ ಸಂಪರ್ಕ ಕಲ್ಪಿಸುತ್ತಿರುವುದರಿಂದ ಭವಿಷ್ಯದಲ್ಲಿ ಪ್ರತಿದಿನ ಒಂದು ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಆಗಮಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು अब एक बार फिर केवड़िया में आने वाले टूरिस्टों की संख्या तेजी से बढ़ रही है एक सर्वे में अनुमान लगाया गया है कि जैसे जैसे कनेक्टिविटी बढ़ रही है भविष्य में हर रोज एक लाख तक लोग केवड़िया आने लगेंगे साथियों छोटा सा खूबसूरत केवड़िया इस बात का बेहतरीन उदाहरण है कि कैसे प्लांट तरीके से पर्यावरण की रक्षा करते हुए ಇಕೋನಾಮಿ ಆರ್ ಇಕೋಲಜಿ ತೇಜಿ ಸೆ ವಿಕಾಸ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳವಾಗುವುದರ ಜೊತೆಗೆ ಈ ಭಾಗದ ಆರ್ಥಿಕತೆ ಮತ್ತು ಪರಿಸರ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆ ಜೊತೆಗೆ ಪ್ರಗತಿಯು ಕಂಡುಬರಲಿದೆ ಅವರು ಹೇಳಿದರು ಪ್ರವಾಸಿಗರಿಗೆ ಮುದ ನೀಡುವ ಯುವ ಸಮುದಾಯಕ್ಕೆ ಸಾಹಸಮಯ ಯಾತ್ರೆ ಕೈಗೊಳ್ಳಲು ರಾಫ್ಟಿಂಗ್ ಮಕ್ಕಳ ಮನೋರಂಜನೆಗೆ ಪೂರಕವಾದ ತಾಣಗಳು ಇಲ್ಲಿವೆ ಎಂದು ಅವರು ತಿಳಿಸಿದರು ರೈಲ್ವೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಾಗುತ್ತದೆ ರೈಲ್ವೆಯನ್ನು ಪರಿಸರ ಸ್ನೇಹಿಯನ್ನಾಗಿ ಮಾಡುವ ನಿಟ್ಟನಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ಆಧುನಿಕಗೊಳಿಸುವ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಗುತ್ತಿದೆ ಎಂದರು एकता क्रूज है तो दूसरी तरफ नौजवानों को साहस दिखाने के लिए राफ्टिंग का भी इंतजाम है रेल नेटवर्क के आधुनिकरण के साथ ही आज देश के उन हिस्सों को रेलवे से कनेक्ट किया जा रहा है जो अभी कनेक्टेड नहीं थे आज पहले से कहीं ज्यादा तेजी के साथ पुराने रेल रूट का चौड़ीकरण और बिजलीकरण किया जा रहा है रेल ट्रैक को ज्यादा स्पीड के लिए सक्षम बनाया जा रहा है यही कारण है कि आज देश में सेमी हाई स्पीड ट्रेन चलाना संभव हो रहा है और हम हाई स्पीड ट्रैक और टेक्नोलॉजी की तरफ तेजी से आगे बढ़ रहे हैं प्रतिमा ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಎಂಟು ರೈಲುಗಳ ಪೈಕಿ ಅಹಮದಾಬಾದ್ನಿಂದ ಕೆವಾಡಿಯಾಗೆ ಸಂಚರಿಸಲಿರುವ ಜನಶತಾಬ್ದಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಅತ್ಯಾಧುನಿಕವಾದ ಡೋಮ್ ಬೋಗಿಗಳು ಇರಲಿವೆ ಇದರಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ವೈಫೈ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಪ್ರಯಾಣಿಕರು ಈ ಮಾರ್ಗದಲ್ಲಿನ ಗುಡ್ಡು ಪ್ರದೇಶಗಳ ರಮಣೀಯ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಈ ಎಂಟು ರೈಲುಗಳ ವ್ಯವಸ್ಥೆಯನ್ನು ಕೇವಲ ಇಪ್ಪತ್ತು ತಿಂಗಳಲ್ಲಿ ಕೈಗೊಳ್ಳಲಾಗಿದೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ತಲೆದೋರಿದ ಕೊರೋನಾ ಮತ್ತು ಎಡೆಬಿಡದೆ ಮಳೆ ಸುರಿದರೂ ರೈಲ್ವೆ ಇಲಾಖೆ ಸಿಬ್ಬಂದಿ ಅಗಲಿರುಳು ಶ್ರಮಿಸಿ ಸಂಚಾರ ಆರಂಭಕ್ಕೆ ಕಾರಣರಾಗಿದ್ದಾರೆ ಎಂದು ಶ್ಲಾಘಿಸಿದರು ಈ ವ್ಯವಸ್ಥೆಯ ಮೂಲಕ ಕೆವಾಡಿಯ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳವಾಗುವುದಲ್ಲದೆ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಏರಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಈ ಎಂಟು ರೈಲುಗಳು ಮುಂಬೈ ಚೆನ್ನೈ ದೆಹಲಿ ಅಹಮದಾಬಾದ್ ವಡೋದರಾ ಸೇರಿದಂತೆ ದೇಶದ ವಿವಿಧ ನಗರಗಳ ನಡುವೆ ಸಂಪರ್ಕ ಕಲ್ಪಿಸಲಿವೆ के मनमोहक दृश्य के साथ साथ वाईफाई की सुविधा प्रदान कर उनकी यात्रा को और भी मनोरंजन और यादगार बनाएगा ब्रॉडगेज रेलखंड नई ब्रॉडगेज रेल लाइन विद्युतीकरण ಈ ಕಾರ್ಯಕ್ರಮದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಹಾರಾಷ್ಟ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ಭಾಯಿ ರೂಪಾನಿ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಸೇರಿದಂತೆ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಪ್ರಾರಂಭ ಸ್ಟಾರ್ಟ್ ಅಪ್ ಇಂಡಿಯಾ ಅಂತಾರಾಷ್ಟೀಯ ಸಮ್ಮೇಳನದ ಭಾಗವಾಗಿ ಯುವ ಉದ್ಯಮಿಗಳೊಂದಿಗೆ ಸಂವಾದ ನಡೆಸಿದರು ಸೈಬರ್ ಸುರಕ್ಷತೆ ಡಿ ಪ್ರಿಂಟರ್ ಸ್ವಚ್ಛತೆ ಇ ಶೌಚಾಲಯ ಜೈವಿಕ ಸಂಸ್ಕರಣೆ ಮಾಡಬಲ್ಲ ಪಿಪಿಇ ಕಿಟ್ ಉತ್ಪಾದನೆ ಸೇರಿದಂತೆ ಹಲವಾರು ವಿನೂತನ ಸ್ಟಾರ್ಟ್ಅಪ್ಗಳನ್ನು ಆರಂಭಿಸುವ ಯುವ ಉದ್ಯಮಿಗಳು ಸಂವಾದದಲ್ಲಿ ಪಾಲ್ಗೊಂಡರು ಈ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಸ್ಟಾರ್ಟ್ ಅಪ್ ಚಾಂಪಿಯನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮ ದೂರದರ್ಶನದಲ್ಲಿ ಪ್ರಸಾರವಾಗಲಿದೆ ಸ್ಟಾರ್ಟ್ ಅಪ್ ಇಂಡಿಯಾ ಅಭಿಯಾನದ ಐದು ವರ್ಷಗಳ ಸಾಧನೆ ಬಿಂಬಿಸುವ ಕೃತಿಯನ್ನು ಪ್ರಧಾನಿ ಬಿಡುಗಡೆ ಮಾಡಿದರು ಬಳಿಕ ಸಮ್ಮೇಳನ ಉದ್ದೇಶಿಸಿ ಭಾರತದಲ್ಲಿ ಸ್ಟಾರ್ಟ್ ಅಪ್ಗಳಿಗಾಗಿಯೇ ಒಂದು ಸಾವಿರ ಕೋಟಿ ರೂಪಾಯಿಗಳ ನಿಧಿ ಸ್ಥಾಪನೆ ಮಾಡುವುದಾಗಿ ಪ್ರಕಟಿಸಿದರು ಯುವಕರಲ್ಲಿ ಉದ್ಯಮಶೀಲತೆ ಹೆಚ್ಚಿಸುವ ನಿಟ್ಟಿನಲ್ಲಿ ನೂತನ ಸ್ಟಾರ್ಟ್ಅಪ್ಗಳಿಗೆ ಅಗತ್ಯವಾದ ಸೌಲಭ್ಯ ಸೃಷ್ಟಿಸಲು ಈ ನಿಧಿ ಬಳಕೆಯಾಗಲಿದೆ ಎಂದು ತಿಳಿಸಿದರು ಸ್ಟಾರ್ಟ್ಅಪ್ಗಳ ಮೂಲಕ ಯುವಶಕ್ತಿಯ ಅನಾವರಣವಾಗಿದೆ ಎಂದ ಪ್ರಧಾನಿ ಹಿಂದೆ ಯುವಕರು ಉದ್ಯಮ ಆರಂಭಿಸಿದರೆ ಎಲ್ಲರೂ ಆತಂಕ ಪಡುತ್ತಿದ್ದರು ಆದರೆ ಈಗ ಸ್ಟಾರ್ಟ್ಅಪ್ ಸ್ಥಾಪನೆಗೆ ಪ್ರೇರಣೆ ನೀಡುತ್ತಿದ್ದಾರೆ ಎಂದರು ಏಷ್ಯಾದಲ್ಲಿ ಸ್ಟಾರ್ಟ್ಅಪ್ಗಳ ಹೊಸ ಯುಗ ಆರಂಭವಾಗಿದೆ ಹೊಸ ಶತಮಾನ ಏಷ್ಯಾ ಯುಗವಾಗಿದೆ ಬಿಮ್ಸ್ಟೆಕ್ ರಾಷ್ಟ್ರಗಳೆಲ್ಲ ಸೇರಿ ಕೆಲಸ ಮಾಡೋಣ ನಮ್ಮ ನಡುವಿನ ಪುರಾತನ ಬಾಂಧವ್ಯ ನಮ್ಮನ್ನು ಆಪತ್ತಿನಲ್ಲಿ ಒಂದಾಗಿಸುತ್ತದೆ ವಿನೂತನ ತಂತ್ರಜ್ಞಾನಗಳು ಏಷ್ಯಾದಿಂದ ಹೊರಹೊಮ್ಮಲಿ ನಾವು ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದೆ ಎಂದರು ಭಾರತದಲ್ಲಿ ನಲವತ್ತೊಂದು ಸಾವಿರಕ್ಕೂ ಅಧಿಕ ಸ್ಟಾರ್ಟ್ ಇವುಗಳಲ್ಲಿ ಐದು ಸಾವಿರ ಸ್ಟಾರ್ಟ್ಅಪ್ಗಳು ಐಟಿ ಕ್ಷೇತ್ರಕ್ಕೆ ಸಂಬಂಧಿಸಿದ್ದರೆ ಮೂರು ಸಾವಿರ ಆರೋಗ್ಯ ಕ್ಷೇತ್ರ ಸಾವಿರದ ಏಳ್ನೂರು ಕೃಷಿ ವಲಯಕ್ಕೆ ಸಂಬಂಧಿಸಿವೆ ಶೇಕಡಾಷ್ಟು ಸ್ಟಾರ್ಟ್ಅಪ್ಗಳು ಮಹಿಳೆಯರಿಂದ ನಡೆಯುತ್ತಿವೆ ಇಂದು ಸ್ಟಾರ್ಟ್ಅಪ್ಗಳು ದೇಶದ ಅಭಿವೃದ್ಧಿಯ ಸೂಚಕವೂ ಆಗಿವೆ ಭಾರತದಲ್ಲಿ ನಿರ್ಮಾಣವಾಗಿರುವ ಉತ್ತೇಜಕ ವಾತಾವರಣದಿಂದ ಆರ್ಥಿಕ ಹಿನ್ನೆಲೆ ಇಲ್ಲದಿದ್ದರೂ ಪ್ರತಿಭೆಯ ಮೂಲಕ ಬೆಳಕಿಗೆ ಬರಲು ಸಾಧ್ಯವಾಗುತ್ತಿದೆ ಎಂದರು ಕೊರೋನಾ ಕಾಲದಲ್ಲೂ ಸ್ಟಾರ್ಟ್ಅಪ್ ಹೊಸ ಯುಗ ನಿರ್ಮಾಣವಾಗಿದೆ ಸಣ್ಣ ನಗರಗಳಲ್ಲೂ ಸ್ಟಾರ್ಟ್ಅಪ್ಗಳು ಅಪ್ಗಳು ಸ್ಥಾಪನೆಯಾಗಿವೆ ಎಂದು ತಿಳಿಸಿದರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷ ಉದಯ್ ಕೋಟಕ್ ಬಿಮ್ಸ್ಟೆಕ್ ನಾಯಕರು ಉದ್ಯಮಿಗಳು ಪಾಲ್ಗೊಂಡಿದ್ದರು ಸಂಸ್ಕೃತಿ ಸಂಬಂಧ ವಿರಾಸ हम अपने विचारों को साझा करते हैं इसलिए हम अपने आइडियाज भी और ज्यादा साझा कर सकते हैं हम एक दूसरे के सुख दुख साझा करते हैं इसलिए हमारी सफलता भी साझी होगी इसके साथ ही हम एक साथ दुनिया की वन फिफ्थ पॉपुलेशन के लिए काम कर रहे हैं ದಿವಂಗತ ಮಾಜಿ ರಾಷ್ಟಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕುರಿತು ಡಾಕ್ಟರ್ ವೈಎಸ್ ರಾಜನ್ ಬರೆದಿರುವ ಅಬ್ದುಲ್ ಕಲಾಂ ನೆನಪುಗಳು ಪುಸ್ತಕವನ್ನು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಅವರು ತಮಿಳುನಾಡಿನ ರಾಮೇಶ್ವರದಲ್ಲಿಂದು ಬಿಡುಗಡೆ ಮಾಡಿದರು ನಂತರ ಅವರು ಅಬ್ದುಲ್ ಕಲಾಂ ಅವರೊಂದಿಗೆ ಹಲವು ಬಾರಿ ಭೇಟಿ ಮಾಡಿ ಚರ್ಚಿಸುವ ಅವಕಾಶ ತಮಗೆ ದೊರೆತಿದ್ದು ಅವರ ಸರಳತೆ ಆಳವಾದ ಜ್ಞಾನ ಸಾಮಾನ್ಯ ಜನರ ಜೀವನವನ್ನು ಬದಲಿಸುವ ಮಹತ್ವಾಕಾಂಕ್ಷೆ ಕಂಡು ಆಶ್ಚರ್ಯ ಪಡುವಂತಾಗಿತ್ತು ಅಂತಹ ಮಹಾನ್ ವ್ಯಕ್ತಿಯ ಆದರ್ಶಗಳು ನಮ್ಮೊಂದಿಗೆ ಸದಾ ಇರಲಿವೆ ಎಂದು ತಿಳಿಸಿದರು ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಳಗಾವಿಗೆ ಇಂದು ಭೇಟಿ ನೀಡಿದ್ದು ಜನಸೇವಕ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅಮಿತ್ ಶಾ ಅವರನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಸಚಿವ ರಮೇಶ್ ಜಾರಕಿಹೊಳಿ ಸ್ವಾಗತಿಸಿದರು ಅಲ್ಲದೆ ಇತ್ತೀಚೆಗೆ ನಿಧನರಾದ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿಯವರ ಅವರ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ ಕೋವಿಡ್ ಹತ್ತೊಂಬತ್ತು ಸೋಂಕು ವಿರುದ್ಧದ ವಿಶ್ವದ ಬೃಹತ್ ಲಸಿಕಾ ಅಭಿಯಾನ ದೇಶದಲ್ಲಿ ನಿನ್ನೆ ಆರಂಭವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅಭಿಯಾನಕ್ಕೆ ಚಾಲನೆ ನೀಡಿದರು ಇದಕ್ಕೂ ಮುನ್ನ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಅತ್ಯಲ್ಪ ಅವಧಿಯಲ್ಲಿ ಕೋವಿಡ್ ಹತ್ತೊಂಬತ್ತು ಸೋಂಕಿಗೆ ಭಾರತ ಲಸಿಕೆ ಅಭಿವೃದ್ಧಿಪಡಿಸಿದೆ ಈ ಮೂಲಕ ದೇಶದ ಪ್ರತಿಭೆಯನ್ನು ಜಗತ್ತಿಗೆ ಅನಾವರಣಗೊಳಿಸಿದೆ ಎಂದರು ಲಸಿಕೆ ಅಭಿಯಾನ ಮಾನವೀಯತೆ ಮತ್ತು ಮಹತ್ವಪೂರ್ಣ ಸಿದ್ಧಾಂತದ ಆಧಾರದ ಮೇಲೆ ನಡೆಯಲಿದೆ ಎಂದ ಪ್ರಧಾನಿ ಕೊರೋನಾ ಸೋಂಕಿನ ಅಪಾಯ ಯಾರಿಗೆ ಹೆಚ್ಚಿದೆಯೋ ಅವರಿಗೆ ಮೊದಲು ಲಸಿಕೆ ನೀಡಲಾಗುತ್ತಿದೆ ವೈದ್ಯರು ವೈದ್ಯ ಸಿಬ್ಬಂದಿ ಪ್ಯಾರಾಮೆಡಿಕಲ್ ಆರೋಗ್ಯ ಕಾರ್ಯಕರ್ತರು ಸ್ವಚ್ಛತಾ ಕಾರ್ಮಿಕರಿಗೆ ಆದ್ಯತೆ ನೀಡಲಾಗುತ್ತಿದೆ ಮೊದಲ ಹಂತದಲ್ಲಿ ಮೂರು ಕೋಟಿ ಜನರಿಗೆ ಲಸಿಕೆ ನೀಡಲಾಗುವುದು ಎಂದು ತಿಳಿಸಿದರು ಲಸಿಕೆ ಪಡೆದವರ ಮಾಹಿತಿಯನ್ನು ಕೋವಿನ್ ಆಪ್ನಲ್ಲಿ ನೋಂದಣಿ ಮಾಡಲಾಗುವುದು ಎಲ್ಲ ಮಾಹಿತಿ ವ್ಯವಸ್ಥೆ ಇದರಲ್ಲಿ ಇರಲಿದೆ ಮೊದಲ ಡೋಸ್ ಲಸಿಕೆ ಪಡೆದ ಬಳಿಕ ಮುಂದಿನ ಡೋಸ್ ಬಗ್ಗೆ ಫೋನ್ನಲ್ಲೇ ಅರಿತುಕೊಳ್ಳಲು ಸಾಧ್ಯ ಎರಡು ಡೋಸ್ ಔಷಧ ಪಡೆದುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದ್ದು ಒಂದು ಡೋಸ್ ಪಡೆದ ತಿಂಗಳ ಬಳಿಕ ಎರಡನೇ ಡೋಸ್ ತೆಗೆದುಕೊಳ್ಳಬೇಕು ಒಂದು ಡೋಸ್ ತೆಗೆದುಕೊಂಡು ಮರೆತು ಬಿಡುವಂತಿಲ್ಲ ಎರಡನೇ ಡೋಸ್ ಲಸಿಕೆ ಪಡೆದ ಎರಡು ವಾರಗಳ ಬಳಿಕ ದೇಹದಲ್ಲಿ ಕೊರೋನಾ ವಿರುದ್ಧದ ರೋಗ ಶಕ್ತಿ ಹೆಚ್ಚಲಿದೆ ಎಂದು ಮಾಹಿತಿ ನೀಡಿದರು और देश की रक्षा या कानून व्यवस्था की जिम्मेदारी है जैसे हमारे सुरक्षा बल हो गए पुलिसकर्मी हो गए फायर ब्रिगेड के लोग हो गए सफाई कर्मचारी हो गए इन सभी को ये वैक्सीन प्राथमिकता पर लगेगी और मैंने जैसा पहले भी कहा है ಲಸಿಕಾ ಅಭಿಯಾನ ಆರಂಭವಾಗುತ್ತಿದ್ದಂತೆಯೇ ದೆಹಲಿಯ ಏಮ್ಸ್ ನಿರ್ದೇಶಕ ಡಾಕ್ಟರ್ ರಣದೀಪ್ ಗುಲೇರಿಯಾ ನೀತಿ ಆಯೋಗದ ಸದಸ್ಯ ಡಾಕ್ಟರ್ ವಿಕೆಪಾಲ್ ಮನ್ ಮುಂತಾದವರು ಲಸಿಕೆ ಪಡೆದರು ದೇಶಾದ್ಯಂತ ನಿನ್ನೆ ನಡೆದ ಕೋವಿಡ್ ಹತ್ತೊಂಬತ್ತು ಲಸಿಕೆ ಅಭಿಯಾನದಲ್ಲಿ ಒಂದು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ಮಂದಿಗೆ ಲಸಿಕೆ ವಿತರಿಸಲಾಗಿದ್ದು ಯಾವುದೇ ಅಡ್ಡ ಪರಿಣಾಮ ಕುರಿತು ವರದಿಯಾಗಿಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ ಲಸಿಕೆ ಅಭಿಯಾನದ ನಂತರ ದೇಶದ ವಿವಿಧ ರಾಜ್ಯಗಳ ಆರೋಗ್ಯ ಸಚಿವರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿ ಮಾಹಿತಿ ಸಂಗ್ರಹಿಸಿದ ಅವರು ಹದಿನಾರು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಗಳು ಅಭಿಯಾನದಲ್ಲಿ ಭಾಗಿಯಾಗಿದ್ದು ಲಸಿಕೆ ಅಭಿಯಾನ ಯಶಸ್ವಿಯಾಗಿ ನಡೆದಿದ್ದು ಮಾಧ್ಯಮ ಸರಿಯಾದ ಮಾರ್ಗದಲ್ಲಿ ಬಳಸಿಕೊಳ್ಳುವ ಮೂಲಕ ವದಂತಿಗಳಿಗೆ ಆಸ್ಪದ ನೀಡದಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದರು ರಾಜ್ಯದಲ್ಲೂ ಕೊರೋನಾ ಲಸಿಕೆ ಪಡೆಯಲು ನಿಗದಿಪಡಿಸಿದವರಲ್ಲಿ ಶೇಕಡಾ ಅರವತ್ತೆರಡರಷ್ಟು ಮಂದಿ ಲಸಿಕೆ ಪಡೆದಿದ್ದಾರೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಅವರೊಂದಿಗೆ ವಿಡಿಯೋ ಸಂವಾದದ ನಂತರ ಮಾತನಾಡಿದ ಅವರು ಶೇಕಡಾ ಅರವತ್ತೆರಡರಷ್ಟು ಮಂದಿ ಸ್ವಯಂ ಪ್ರೇರಿತವಾಗಿ ಲಸಿಕೆ ತೆಗೆದುಕೊಂಡಿದ್ದಾರೆ ಮೊದಲ ದಿನ ಇಪ್ಪತ್ತೊಂದು ಸಾವಿರದ ಆರುನೂರ ಮಂದಿಗೆ ಲಸಿಕೆ ನೀಡಲು ನಿಗದಿಪಡಿಸಲಾಗಿತ್ತು ಈ ಪೈಕಿ ಹದಿಮೂರು ಸಾವಿರದ ಎಂಟು ಮಂದಿ ಲಸಿಕೆ ಪಡೆದಿದ್ದು ಯಾವುದೇ ಅಡ್ಡ ಪರಿಣಾಮ ಕಂಡುಬಂದಿಲ್ಲ ಎಂದು ಸ್ಪಷ್ಟಪಡಿಸಿದರು ಸೋಮವಾರದಿಂದ ಇನ್ನೂ ಹೆಚ್ಚಿನ ಕೇಂದ್ರಗಳಲ್ಲಿ ಲಸಿಕೆ ನೀಡಲು ವ್ಯವಸ್ಥೆ ಕಲ್ಪಿಸಲಾಗುವುದು ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶೇಕಡಾ ಎಂಬತ್ನಾಲ್ಕು ಬೆಂಗಳೂರಿನಲ್ಲಿ ಶೇಕಡಾ ಐವತ್ಮೂರರಷ್ಟು ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ತಿಳಿಸಿದರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಗಿರುವ ವರ್ಚುವಲ್ ಕಾರ್ಯಕ್ರಮದಲ್ಲಿ ಕೋವಿಡ್ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿದರು ನಂತರ ಕೋವಿಡ್ ಲಸಿಕೆಯ ಮೊದಲ ಅಂಚೆ ಲಕೋಟೆಯನ್ನು ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಸಂಸದ ಪಿಸಿ ಮೋಹನ್ ಆಸ್ಪತ್ರೆಯ ಹಿರಿಯ ವೈದ್ಯರು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು ಬಳಿಕ ಯಡಿಯೂರಪ್ಪ ರಾಜ್ಯದಲ್ಲಿ ಇನ್ನೂರ ನಲವತ್ ಮೂರು ಘಟಕಗಳಲ್ಲಿ ಲಸಿಕೆ ನೀಡಲಾಗುತ್ತಿದೆ ಆರಂಭದಲ್ಲಿ ದಿನಕ್ಕೆ ನೂರು ಫಲಾನುಭವಿಗಳಿಗೆ ಲಸಿಕೆ ನೀಡಲಾಗುವುದು ನಂತರ ಈ ಸಂಖ್ಯೆಯನ್ನು ಹೆಚ್ಚಿಸಲಾಗುವುದು ಎಂದರು ಅವರ ವಿಶೇಷವಾದ ಪರಿಶ್ರಮದಿಂದ ಭಾರತದಲ್ಲೇ ತಯಾರಾದಂಥ ಈ ಲಸಿಕೆ ಏನು ಕೋವಿಡ್ನಿಂದ ಸಿಕ್ಕಿ ನರಳುತ್ತಾ ಇದ್ದರೂ ಅವರ ಪ್ರಾಣವನ್ನು ಉರುಳಿಸುವಂಥ ಒಂದು ಕೆಲಸದಲ್ಲಿ ಪ್ರಧಾನಿಯವರು ಯಶಸ್ವಿಯಾಗಿದ್ದಾರೆ ದೇಶದ ಜನರ ಪರವಾಗಿ ರಾಜ್ಯದ ಜನರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಡಾಕ್ಟರ್ ಕೆ ಸುಧಾಕರ್ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನುಸಾರ ರಾಜ್ಯದಲ್ಲಿ ಮೊದಲ ದಿನವೇ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಫಲಾನುಭವಿಗಳಿಗೆ ಲಸಿಕೆ ನೀಡಲಾಗುತ್ತಿದೆ ಮೊದಲ ಫಲಾನುಭವಿಯಾಗಿ ಡಿ ದರ್ಜೆಯ ಸರ್ಕಾರಿ ಸಿಬ್ಬಂದಿಗೆ ಲಸಿಕೆ ನೀಡಲಾಗಿದೆ ಜನಸಾಮಾನ್ಯರಲ್ಲಿ ಲಸಿಕೆ ಕುರಿತು ನಂಬಿಕೆ ಹುಟ್ಟಿಸಲು ತಾಂತ್ರಿಕ ಸಲಹಾ ಸಮಿತಿಯ ಹಿರಿಯ ವೈದ್ಯರು ಈಗಾಗಲೇ ಲಸಿಕೆ ಪಡೆದಿದ್ದಾರೆ ದೇಶದಲ್ಲಿ ಕೇವಲ ಇನ್ನೂರ ಹತ್ತು ರೂಪಾಯಿಗಳಿಗೆ ಲಸಿಕೆ ದೊರೆಯುತ್ತಿದೆ ಇದು ವಿಶ್ವದಲ್ಲೇ ಅತಿ ಕಡಿಮೆ ದರ ಎಂದರು ಕೋವಿನ್ ಪ್ಲಾಟ್ಫಾರ್ಮ್ನಲ್ಲಿ ದೊರೆಯುವ ಅಧಿಕೃತ ಮಾಹಿತಿಗಳನ್ನು ಮಾತ್ರ ಜನರು ನಂಬಬೇಕು ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ವದಂತಿಗಳಿಗೆ ಕಿವಿಗೊಡದೆ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಮಾಹಿತಿಯನ್ನ ತಪ್ಪು ಮಾಹಿತಿಯನ್ನ ಕೊಟ್ರೆ ಅದನ್ನ ಜನರು ಯಾರು ಕೂಡ ಅದರ ಮೇಲೆ ನಂಬಿಕೆಯನ್ನ ಇಡಬಾರದು ಅಂತೇಳಿ ನಾನು ಮತ್ತೊಮ್ಮೆ ಮನವಿ ಮಾಡ್ತೇನೆ ಬೆಂಗಳೂರಿನ ಹತ್ತು ಆಸ್ಪತ್ರೆಗಳು ಸೇರಿದಂತೆ ಇನ್ನೂರ ಮೂವತ್ತೇಳು ಕೇಂದ್ರಗಳಲ್ಲಿ ಕೋವಿಶೀಲ್ಡ್ ಹಾಗೂ ಬಳ್ಳಾರಿ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಚಾಮರಾಜನಗರ ಮತ್ತು ದಾವಣಗೆರೆ ಕೇಂದ್ರಗಳಲ್ಲಿ ಕೋವ್ಯಾಕ್ಸಿನ್ ಲಸಿಕೆ ವಿತರಿಸಲಾಗುತ್ತಿದೆ ಏಳು ಲಕ್ಷ ಹದಿನೇಳು ಸಾವಿರ ನಾನೂರ ಮೂವತ್ತೊಂಬತ್ತು ಆರೋಗ್ಯ ಸಿಬ್ಬಂದಿಗೆ ಲಸಿಕೆ ನೀಡಲು ನಿರ್ಧರಿಸಲಾಗಿದ್ದು ಮೊದಲ ದಿನ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಮಂದಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ರಾಜ್ಯದಲ್ಲಿ ಎಂಟು ಲಕ್ಷ ಹದಿನಾಲ್ಕು ಸಾವಿರದ ಐನೂರು ಡೋಸ್ ಲಸಿಕೆ ಲಭ್ಯವಿದ್ದು ಒಂದು ವಾರದಲ್ಲಿ ಮೊದಲ ಹಂತದ ಲಸಿಕೆ ವಿತರಣೆ ಪ್ರಕ್ರಿಯೆ ಮುಗಿಯಲಿದೆ ಕೊರೋನಾ ಲಸಿಕೆ ವಿತರಣೆಯ ಎರಡನೇ ದಿನವಾದ ಇಂದು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸ್ಥಾಪಿಸಲಾಗಿರುವ ಲಸಿಕಾ ಕೇಂದ್ರಕ್ಕೆ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಅವರು ಲಸಿಕೆ ಸ್ವೀಕರಿಸಿದ ಹಲವು ತಜ್ಞ ವೈದ್ಯರ ಜೊತೆ ಚರ್ಚಿಸಲಾಗಿದ್ದು ಅವರಲ್ಲಿ ಯಾವುದೇ ಅಡ್ಡಪರಿಣಾಮಗಳು ಕಂಡುಬಂದಿಲ್ಲ ಇಪ್ಪತ್ತೆಂಟು ದಿನಗಳ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯುವವರೆಗೆ ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದರು ಇಪ್ಪತ್ತೆಂಟು ದಿನಗಳ ನಂತರ ಎರಡನೇ ಸುತ್ತಿನ ಲಸಿಕೆ ಅಭಾವ ಉಂಟಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಇಂದು ಒಂದೇ ದಿನ ಸುಮಾರು ನಾಲ್ಕು ಸಾವಿರ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡುವ ಯೋಜನೆ ರೂಪಿಸಲಾಗಿದ್ದು ಒಂದು ವಾರದ ಕಾಲ ಮೊದಲ ಸುತ್ತಿನ ಲಸಿಕೆ ವಿತರಣೆ ಕಾರ್ಯ ನಡೆಯಲಿದೆ ಎಂದರು ದೇಶದಲ್ಲಿ ಕೋವಿಡ್ ಹತ್ತೊಂಬತ್ತು ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹೊಸದಾಗಿ ಹದಿನೈದು ಸಾವಿರದ ನೂರ ನಲವತ್ನಾಲ್ಕು ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿವೆ ಇದರೊಂದಿಗೆ ಕೋವಿಡ್ ಹತ್ತೊಂಬತ್ತು ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ ಒಂದು ಕೋಟಿ ಐದು ಲಕ್ಷ ಐವತ್ತೇಳು ಸಾವಿರದ ಒಂಬೈನೂರ ಎಂಬತ್ತೈದಕ್ಕೆ ಏರಿಕೆಯಾಗಿದೆ ದೇಶದಲ್ಲಿ ಒಟ್ಟು ಎರಡು ಲಕ್ಷ ಎಂಟು ಸಾವಿರದ ಎಂಟುನೂರ ಇಪ್ಪತ್ತಾರು ಸಕ್ರಿಯ ಪ್ರಕರಣಗಳಿದ್ದು ಈ ಪ್ರಮಾಣ ಶೇಕಡಾ ಒಂದು ಪಾಯಿಂಟ್ ಒಂಬತ್ತು ಎಂಟಕ್ಕೆ ಇಳಿಕೆಯಾಗಿದೆ ಇದುವರೆಗೂ ಒಟ್ಟು ಒಂದು ಕೋಟಿ ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಎಂಟುನೂರ ಎಂಬತ್ತೈದು ಮಂದಿ ಗುಣಮುಖರಾಗಿದ್ದು ಚೇತರಿಕೆ ದರ ಶೇಕಡಾ ತೊಂಬತ್ತಾರು ಪಾಯಿಂಟ್ ಐದು ಎಂಟರಲ್ಲಿದೆ ದೇಶದಲ್ಲಿ ಈವರೆಗೆ ಒಂದು ಲಕ್ಷ ಐವತ್ತೆರಡು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದು ಮರಣ ಪ್ರಮಾಣ ಶೇಕಡಾ ಒಂದು ಪಾಯಿಂಟ್ ನಾಲ್ಕು ನಾಲ್ಕರಷ್ಟಿದೆ ರಾಜ್ಯ ಸರ್ಕಾರ ತಿದ್ದುಪಡಿ ಮಾಡಿರುವ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಸುಗ್ರೀವಾಜ್ಞೆಗೆ ಅಧಿಕೃತ ರಾಜ್ಯಪತ್ರ ಹೊರಡಿಸಲಾಗಿದ್ದು ನಾಳೆಯಿಂದ ತಿದ್ದುಪಡಿ ಕಾಯ್ದೆ ಜಾರಿಗೆ ಬರಲಿದೆ ಇದರಂತೆ ಗೋವುಗಳ ಹತ್ಯೆ ಹಾಗೂ ಅಕ್ರಮ ಸಾಗಾಟ ಸಂಪೂರ್ಣ ನಿಷೇಧವಾಗಲಿದೆ ರಾಜ್ಯ ಸರ್ಕಾರ ಕಳೆದ ಅಧಿವೇಶನದಲ್ಲಿ ವಿಧಾನಪರಿಷತ್ತಿನಲ್ಲಿ ಸಭಾಪತಿ ಪದಚ್ಯುತಿಗೊಳಿಸುವ ನಿರ್ಣಯ ಕುರಿತು ಗದ್ದಲ ಉಂಟಾದ ಕಾರಣ ವಿಧೇಯಕ ಮಂಡನೆಯಾಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿ ರಾಜ್ಯಪಾಲರು ತಿದ್ದುಪಡಿಗೆ ಅಂಕಿತ ಹಾಕಿದ್ದು ಕಾಯ್ದೆ ನಾಳೆಯಿಂದ ಅಧಿಕೃತವಾಗಿ ಜಾರಿಗೆ ಬರಲಿದೆ ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅತ್ಯಾಧುನಿಕ ಡಿಜಿಟಲ್ ಸಭಾಭವನ ಹಾಗೂ ಕಚೇರಿ ಸಂಕಿರಣವನ್ನು ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಬಿಶ್ರೀರಾಮುಲು ಉದ್ಘಾಟಿಸಿದರು ಈ ವೇಳೆ ಸಂಸದ ಎ ನಾರಾಯಣಸ್ವಾಮಿ ಶಾಸಕ ತಿಪ್ಪಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ರಾಮುಲು ಯಡಿಯೂರಪ್ಪ ಅವರು ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ ಅವರ ಶ್ರಮದಿಂದಾಗಿ ಪಕ್ಷ ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗಿದೆ ಅವರ ಬಗ್ಗೆ ಹೇಳಿಕೆ ನೀಡುವುದು ಸರಿಯಲ್ಲ ಪಕ್ಷದ ವರಿಷ್ಠರು ಈ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ನಾಲ್ಕು ದೊಡ್ಡ ಮನುಷ್ಯ ಇದ್ದಾನೆ ಅವ್ರ ಬಗ್ಗೆ ಹೇಳಿಕೆಗಳು ಕೊಡೋಂಥ ಟೈಮಲ್ಲಿ ನಾವೆಲ್ಲರಿಗೂ ಜವಾಬ್ದಾರ ಅಂತ ಸ್ಥಾನದಲ್ಲಿ ಇದ್ದಂಥ ನಾವು ಹೇಳಿಕೆಗಳು ಕೊಡೋಂಥ ಟೈಮಲ್ಲಿ ನೋಡಿ ಕೊಡಬೇಕಾಗುತ್ತೆ ಅನ್ನೋದು ನನ್ನ ವಿನಂತಿ ಆಗಿದೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆ ನಂದಿನಿ ದೇವಿ ಕಟ್ಟಡವನ್ನು ಎರಡು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಕೆಲವು ಇಲಾಖೆಗಳಿಗೆ ನೂತನ ಕಟ್ಟಡದಲ್ಲಿ ಸ್ಥಳಾವಕಾಶ ನೀಡುವ ಜೊತೆಗೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ತರಬೇತಿ ನೀಡಲು ಬಳಕೆ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು ಮತ್ತು ನೈರ್ಮಲ್ಯ ಇಲಾಖೆ ಕಚೇರಿ ಹಾಗೂ ಅವರಿಗೆ ಲ್ಯಾಬ್ಗೆ ಜಿಲ್ಲಾ ಪಂಚಾಯತ್ ಸ್ಥಳ ಸ್ಥಳಾವಕಾಶ ನಾವು ಈಗ ಕೊಡಬೇಕಾಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಹೊಸದಾಗಿ ಕಚೇರಿ ಸಂಕೀರ್ಣವನ್ನು ನಿರ್ವಹಿಸುತ್ತೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಪಡಿಸುತ್ತೇವೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ತೀರ್ಥಹಳ್ಳಿಯ ತುಂಗಾ ನದಿ ತೀರದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿದ್ದ ಜನಪರ ಉತ್ಸವವನ್ನು ಸಾವಿರಾರು ಜನರು ನೋಡಿ ಕಣ್ತುಂಬಿಕೊಂಡರು ಶಾಸಕ ಹಾಗೂ ಗೃಹ ಮಂಡಳಿ ಅಧ್ಯಕ್ಷ ಅರ್ಗ ಜ್ಞಾನೇಂದ್ರ ಅವರು ಉತ್ಸವದಲ್ಲಿ ಪಾಲ್ಗೊಂಡರು ಡಿಡಿ ನ್ಯೂಸ್ನೊಂದಿಗೆ ಆರಗ ಜ್ಞಾನೇಂದ್ರ ಜನಪದ ಕಲೆ ಹಾಗೂ ಸಂಸ್ಕೃತಿಯ ಅನಾವರಣ ಮಾಡುವ ಜನಪರ ಉತ್ಸವ ಪ್ರವಾಸೋದ್ಯಮಕ್ಕೆ ಪೂರಕವಾಗಿದೆ ಕೊಡಚಾದ್ರಿ ಕುಪ್ಪಳ್ಳಿ ಇತ್ಯಾದಿ ಪ್ರೇಕ್ಷಣೀಯ ಸ್ಥಳಗಳಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಲಿದೆ ಎಂದು ತಿಳಿಸಿದರು ಅನೇಕ ಪರಿಸರ ದೊಡ್ಡ ಪ್ರವಾಸೋದ್ಯಮ ಕ್ಷೇತ್ರ ಇದು ಇದರಲ್ಲಿ ಇವತ್ತು ಪ್ರವಾಸೋದ್ಯಮಕ್ಕೆ ಪೂರಕವಾಗಿರ್ತಕ್ಕಂಥ ಜಾನಪದ ಪ್ರದರ್ಶನವೂ ಕೂಡ ನಡೀತಾ ಇದೆ ಕಲಾವಿದೆ ಜೂಲಿಯಾನ ಫರ್ನಾಂಡಿಸ್ ಸಿದ್ದಿ ಕೋವಿಡ್ ನಿಂದಾಗಿ ಕಲಾವಿದರ ಜೀವನ ನಿರ್ವಹಣೆ ಕಷ್ಟವಾಗಿತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಜನಪರ ಉತ್ಸವವನ್ನು ಹಮ್ಮಿಕೊಳ್ಳುವ ಮೂಲಕ ಕಲಾವಿದರ ನೆರವಿಗೆ ಬಂದಿದೆ ಎಂದು ತಿಳಿಸಿದರು ಒಂದು ಜನಪರ ಉತ್ಸವದಲ್ಲಿ ತುಂಬಾ ಸಂತೋಷದಿಂದ ನಾವು ಇದರಲ್ಲಿ ಭಾಗವಹಿಸ್ತಾ ಇದ್ದೇವೆ ಹೀಗೆ ಸಾಕಷ್ಟು ಕಲಾತಂಡಗಳು ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸಿದ್ದಾರೆ ಕಂಸಾಳೆ ಪೂಜಾ ಕುಣಿತ ಇತ್ಯಾದಿ ವಿವಿಧ ಬುಡಕಟ್ಟು ಸಂಸ್ಕೃತಿಗಳ ಕಲೆಗಳನ್ನು ಉತ್ಸವದಲ್ಲಿ ಪ್ರದರ್ಶಿಸಲಾಯಿತು ಸಾವಿರಾರು ಕಲಾರಸಿಕರು ಪಾಲ್ಗೊಂಡು ಹಾಡು ಕುಣಿತಗಳನ್ನು ಆನಂದಿಸಿದರು ಪೋಲಿಯೋ ರೋಗದ ವಿರುದ್ಧ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರೋಟರಿ ನ್ಯಾಷನಲ್ ಸಂಸ್ಥೆ ವತಿಯಿಂದ ಬೆಂಗಳೂರಿನಲ್ಲಿ ಇಂದು ವಿಂಟೇಜ್ ಕಾರ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ನಗರದ ಮಾನ್ಯತಾ ಟೆಕ್ ಪಾರ್ಕ್ನಿಂದ ಕೋಲಾರದವರೆಗೆ ನಡೆಯುವ ರ್ಯಾಲಿಗೆ ರೋಟರಿ ಸಂಸ್ಥೆಯ ಜಿಲ್ಲಾ ಗವರ್ನರ್ ನಾಗೇಂದ್ರ ಪ್ರಸಾದ್ ಚಾಲನೆ ನೀಡಿದರು ನೂರು ವರ್ಷಗಳಷ್ಟು ಹಳೆಯದಾದ ಐವತ್ತಕ್ಕೂ ಹೆಚ್ಚು ಅಪರೂಪದ ಕಾರುಗಳು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದು ನೋಡುಗರ ಮನ ಸೂರೆಗೊಂಡವು I request uh, the press, uh, to please uh, occupy. this if we collate all the ages of all the cars. We have about 50 cars cars uh, to go in the lane number one for the in the toll in Hoskote. Yeah, it will be toll free. The toll has been taken care. Beautiful sir, Doctor right, 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 yeah. you have one of the. Best. ಬಳಿಕ ನಾಗೇಂದ್ರ ಪ್ರಸಾದ್ ಸ್ಮಾರಕ ಪೋಲಿಯೋ ಕಾಯಿಲೆ ಭಾರತದಿಂದ ನಿರ್ಮೂಲನೆಯಾಗಿದ್ದರೂ ಹೆಚ್ಚಿನ ಜಾಗೃತಿ ಸಲುವಾಗಿ ಕಾರ್ ರ್ಯಾಲಿ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಯಾತಕ್ಕೆ ಪೋಲಿಯೋ ಅವೇರ್ನೆಸ್ ರೋಟರಿ ಅಂತಂದ್ರೆ ಹಲವಾರು ವರ್ಷಗಳಿಂದ ಪೋಲಿಯೋನ ಪೋಲಿಯೋಕೇಟ್ ಮಾಡೋದಕ್ಕೆ ರೋಟರಿ ಇಂಟರ್ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ನಾವು ರೋಟೇರಿಯನ್ಸ್ ಎಲ್ಲ ನಾವು ನಮ್ಮ ಸಮಯದಲ್ಲಿ ನಾವೆಲ್ಲ ಬಿಸ್ನೆಸ್ ಪೀಪಲ್ ನಮ್ಮ ಸಮಯದಲ್ಲಿ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು ಜನಕ್ಕೆ ಸಾ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಯೋಜನೆಯಡಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಐನೂರ ಅರವತ್ಮೂರು ಲಕ್ಷ ಟನ್ ಭತ್ತ ಖರೀದಿಸಿರುವುದಾಗಿ ತಿಳಿಸಿದೆ ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ ಇಪ್ಪತ್ತಾರು ಪಾಯಿಂಟ್ ಎರಡು ಎಂಟರಷ್ಟು ಹೆಚ್ಚಾಗಿದ್ದು ಕೃಷಿ ಸಚಿವಾಲಯ ಎಪಿಎಂಸಿಗಳ ಮೂಲಕ ಬೆಂಬಲ ಬೆಲೆ ಖರೀದಿ ಪ್ರಕ್ರಿಯೆ ಮುಂದುವರೆಸಿದ್ದು ಸುಮಾರು ಎಪ್ಪತ್ತೆಂಟು ಲಕ್ಷಕ್ಕೂ ಹೆಚ್ಚು ರೈತರಿಗೆ ಇದರಿಂದ ಅನುಕೂಲವಾಗಿದೆ ಎಂದು ಕೃಷಿ ಸಚಿವಾಲಯ ಸ್ಪಷ್ಟಪಡಿಸಿದೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ತೆಲಂಗಾಣ ಜಮ್ಮು ಕಾಶ್ಮೀರ ಕೇರಳ ಆಂಧ್ರಪ್ರದೇಶ ಬಿಹಾರ ಕರ್ನಾಟಕ ರಾಜ್ಯಗಳಿಂದ ಭತ್ತ ಖರೀದಿಸಲಾಗುತ್ತಿದೆ ಸರ್ಕಾರದ ನೋಡಲ್ ಏಜೆನ್ಸಿಗಳ ಮೂಲಕ ಎರಡು ಲಕ್ಷ ತೊಂಬತ್ತಾರು ಸಾವಿರ ಟನ್ ಉದ್ದು ಹೆಸರು ನೆಲಗಡಲೆ ಸೋಯಾಬೀನ್ ಖರೀದಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ಹಸಿರು ಮತ್ತು ಸ್ವಚ್ಛ ಇಂಧನ ಬಗ್ಗೆ ಜಾಗೃತಿ ಮೂಡಿಸಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ದೇಶಾದ್ಯಂತ ಸಕ್ಷಮ್ ಒಂದು ತಿಂಗಳ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ ಪ್ಯಾನ್ ಇಂಡಿಯಾದ ಈ ಅಭಿಯಾನವು ಸ್ವಚ್ಛ ಇಂಧನ ಅಳವಡಿಕೆಗೆ ಕೇಂದ್ರೀಕರಿಸಿದೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಕಾರ್ಯದರ್ಶಿ ತರುಣ್ ಕಪೂರ್ ನವದೆಹಲಿಯಲ್ಲಿ ಈ ಅಭಿಯಾನಕ್ಕೆ ನಿನ್ನೆ ಚಾಲನೆ ನೀಡಿದರು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪಿಸಿದ ಪ್ರಮುಖ ಏಳು ವಲಯಗಳಾದ ಅನಿಲ ಆರ್ಥಿಕತೆ ಪಳೆಯುಳಿಕೆ ಇಂಧನ ಜೈವಿಕ ಅನಿಲಗಳ ಬಳಕೆ ಸ್ವದೇಶಿ ಮೂಲಕ ಸ್ವಾವಲಂಬನೆ ಮತ್ತು ವಿದ್ಯುತ್ ಚಾಲಿತ ವಾಹನಗಳ ಹೆಚ್ಚು ಬಳಕೆ ಸೇರಿದಂತೆ ವಿವಿಧ ಅಂಶಗಳ ಬಗ್ಗೆ ಈ ಜಾಗೃತಿ ಮೂಡಿಸಲಿದೆ ಮಹಾರಾಷ್ಟ್ರದ ಲಾಥೋರ್ ನಾಂದೇಡ್ ಪುಣೆ ಸೋಲಾಪುರ್ ಅಹಮದಾನಗರ್ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ಖಚಿತಪಟ್ಟಿದೆ ಎಂದು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ತಿಳಿಸಿದೆ ಮಧ್ಯಪ್ರದೇಶದ ಛತ್ತರ್ಪುರ್ ಜಿಲ್ಲೆ ಗುಜರಾತ್ನ ಸೂರತ್ ನೌಸಾರಿ ಮತ್ತು ನರ್ಮದಾ ಜಿಲ್ಲೆಗಳು ಉತ್ತರಾಖಂಡ್ನ ಡೆಹ್ರಾಡೂನ್ ಉತ್ತರ ಪ್ರದೇಶದ ಕಾನ್ಪುರ್ಗಳಲ್ಲೂ ಜೊತೆಗೆ ದೆಹಲಿಯಲ್ಲೂ ಪಕ್ಷಿ ಜ್ವರ ದೃಢಪಟ್ಟಿದೆ ಎಂದು ಸಚಿವಾಲಯ ಹೇಳಿದೆ ದೇಶಾದ್ಯಂತ ತೊಂದರೆಗೆ ಸಿಲುಕಿರುವ ಪ್ರದೇಶಗಳ ಅಧ್ಯಯನಕ್ಕಾಗಿ ಸಚಿವಾಲಯ ಕೇಂದ್ರ ತಂಡವನ್ನು ರಚಿಸಿದ್ದು ಈ ತಂಡ ಆಯಾ ರಾಜ್ಯಗಳಿಗೆ ತೆರಳಿ ಪರಿಶೀಲನೆ ನಡೆಸಲಿವೆ ರಾಜ್ಯ ಸರ್ಕಾರಗಳು ಸೋಂಕು ರಹಿತ ಪ್ರದೇಶಗಳಿಂದ ಬರುವ ಪೌಲ್ಟ್ರಿ ಮತ್ತು ಅದರ ಉತ್ಪನ್ನಗಳನ್ನು ನಿರ್ಬಂಧಿಸಿರುವ ಕುರಿತು ಮರುಪರಿಶೀಲಿಸಬೇಕು ಎಂದು ಸಚಿವಾಲಯ ಮನವಿ ಮಾಡಿದೆ ಗ್ರಾಹಕರು ಸುಳ್ಳು ಸುದ್ದಿಗೆ ಕಿವಿಗೊಡಬಾರದು ಎಂದು ಸಹ ತಿಳಿಸಿದೆ ಬ್ರಿಸ್ಬೇನ್ನಲ್ಲಿ ನಡೆಯುತ್ತಿರುವ ನಾಲ್ಕನೇ ಹಾಗೂ ಅಂತಿಮ ಕ್ರಿಕೆಟ್ ಟೆಸ್ಟ್ ಪಂದ್ಯದ ಮೂರನೇ ದಿನದ ಆಟದ ಅಂತ್ಯಕ್ಕೆ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ ಮುನ್ನೂರ ಮೂವತ್ತಾರು ರನ್ಗಳಿಗೆ ಎಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿದೆ ಎರಡು ವಿಕೆಟ್ ನಷ್ಟಕ್ಕೆ ಅರವತ್ತೆರಡು ರನ್ಗಳೊಂದಿಗೆ ಇಂದಿನ ಆಟ ಮುಂದುವರೆಸಿದ ಭಾರತ ಚೇತೇಶ್ವರ ಪೂಜಾರ್ ವಿಕೆಟ್ ಅನ್ನು ಬೇಗನೆ ಕಳೆದುಕೊಂಡಿತು ಇಪ್ಪತ್ತೈದು ರನ್ ಗಳಿಸಿದಾಗ ಪೂಜಾರ್ ವಿಕೆಟ್ ಒಪ್ಪಿಸಿದರು ವಾಷಿಂಗ್ಟನ್ ಸುಂದರ್ ತಮ್ಮ ತಮ್ಮ ಚೊಚ್ಚಲ ಪಂದ್ಯದಲ್ಲೇ ಮೂರು ವಿಕೆಟ್ ಹಾಗೂ ಅರ್ಧ ಗಳಿಸಿದರೆ ಮತ್ತೊಂದೆಡೆ ಠಾಕೂರ್ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಚೊಚ್ಚಲ ಅರ್ಧ ಶತಕ ಗಳಿಸಿದ್ದಾರೆ ಆಸ್ಟ್ರೇಲಿಯಾ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ಮುನ್ನೂರ ಅರವತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ದೇಶದ ವಿವಿಧ ಭಾಗಗಳಿಂದ ಗುಜರಾತ್ನ ಕೆವಾಡಿಯಾಗೆ ಎಂಟು ರೈಲುಗಳ ಸೇವೆಗೆ ಚಾಲನೆ ಒಂದೇ ಭಾರತ ಶ್ರೇಷ್ಠ ಭಾರತದ ಪ್ರತೀಕ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯ ಪ್ರವಾಸದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಳಗಾವಿ ಬಾಗಲಕೋಟೆ ಜಿಲ್ಲೆಯ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ ರಾಜ್ಯದಲ್ಲಿ ಕೊರೋನಾ ಲಸಿಕೆ ವಿತರಣೆಯ ಎರಡನೇ ದಿನ ಖಾಸಗಿ ಆಸ್ಪತ್ರೆಗೆ ಸಚಿವ ಡಾ ಸುಧಾಕರ್ ಭೇಟಿ ಇಂದು ನಾಲ್ಕು ಸಾವಿರ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡುವ ಗುರಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಸುಗ್ರೀವಾಜ್ಞೆಗೆ ರಾಜ್ಯಪತ್ರ ನಾಳೆಯಿಂದ ತಿದ್ದುಪಡಿ ಕಾಯ್ದೆ ಜಾರಿ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಡಿಡಿ ಚಂದನದಲ್ಲಿ ನಮಸ್ಕಾರ